ಏನು ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರ್ಬೇಕಾದ ಬದಲಾವಣೆ ಆಗುತ್ತೆ. ಬರ್ಲಿ ಬನ್ನಿ ಸರ್, ಒಳ್ಳೆ ಕೆಲಸ ಮಾಡೋರು ಯಾರು ಬಂದ್ರೇನಂತ, ಒಳ್ಳೆ ಕೆಲಸ ಮಾಡೋರು ಯಾರು ಬಂದ್ರೇನು ಮಾಡಲಿ, ಅವ್ರೇನು ಒಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಅವರೇ ಇರಲಿ ಸರ್, ನಿಮ್ಗೆ ಏನಾದ್ರು ಉಪಯೋಗ ಆಗಿದೆ ಈಗ ಅಂಗಡಿ ಹಾಕೊಂಡಿದ್ದೀರಾ ಸರ್? ನಮ್ಗೆ ಉಪಯೋಗ ಆಗೋದು ಬೇಡ ಸರ್, ಮನ್ ಮನೆಗೆ ಉಪಯೋಗ ಮಾಡೋಕ್ಕಾಗಲ್ಲ ಅವರು. ಅವರ ದೇಶಕ್ಕೆ ನಮ್ಮಲ್ಲಿ ಉಪಯೋಗ ಆಯ್ತು ಅನ್ನೋದು ಮುಖ್ಯ. ನಾವು ಇವತ್ತಿದ್ದು ನಾಳೆ ಸ್ವಯಂ ದೇಶ ಉಳಿಸೋದಿಲ್ಲ, ಅದನ್ನೇನಲ್ವಾ ದೇಶ ಉಳಿಯೋದು ಮುಖ್ಯನೋ, ನಾನು ಉಳಿಯೋದು ಮುಖ್ಯನೋ ದೇಶ? ನಮ್ಮಂಥ ಪ್ರಜೆಗಳು ಹುಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ, ಭಾರತ ದೇಶದಲ್ಲಿ ಜನಗಳಿಗೆ ಏನು ಕಮ್ಮಿನ, ದೇಶ ಉಳಿಲಿ, ಆಮೇಲೆ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ. ಕೇಂದ್ರದಲ್ಲಿ ಬೇರೆಯವರು ಸುಮಾರು ಜನ ಬೇರೆ ಬಂದು ಇಲ್ಲಿ ಸರ್, ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಮನಮೋಹನ್ ಸಿಂಗ್ ಅವರು ಬಂದಾಗ ನಾವು ಸರಿಯಾಗಿ ರಾಜಕೀಯದ ಬಗ್ಗೆನೇ ತಿಳ್ಕೊಂಡಿಲ್ಲ ಸರ್, ಅದ್ರ ಬಗ್ಗೆ ಏನು ಮಾತಾಡೋಣ ಸರ್ ನಾನು. ಅವ್ರು ಬಂದದ್ದೇ ಗೊತ್ತಾಗಿಲ್ಲ ಅಂತೀರ? ಬಂದಿದ್ದು ಗೊತ್ತಿತ್ತು ಮಾಡ್ತಾವ್ರೆ ಅಂತ ಅವರು, ಮಮ್ಮಿ ಏನು ಇದಿಲ್ಲ, ಬಟ್ ಏನಪ್ಪ ಅಂತಂದರೆ ಒಬ್ರು ಸೇರಿ ಇರ್ತಾರೆ, ಅವರವರೆಲ್ಲ ಉದ್ದಾರ ಆಯ್ತಾರೆ, ನಾವು ಮಾತ್ರ ಹಂಗೆ ಇರ್ತೀವಿ. ಅವನು 1 ಕೋಟಿ ಆಸ್ತಿ ಇರ್ತದೆ ಅನ್ಕಂದ್ರೆ ಅವನು 5 ವರ್ಷ ಸರ್ವಿಸ್ ಮಾಡೋಷ್ಟರಲ್ಲಿ 100 ಕೋಟಿ ಆಗಿರ್ತದೆ, ಹೆಂಗ ಆಯ್ತೆ ಅಂತ ಗೊತ್ತಿಲ್ಲ. ಅಲ್ಲ ನೀವ್ ಯಾಕೆ ಇದ್ದಂಗೆ ಇದ್ದೀರಾ? ಅವರೆಲ್ಲ ದುಡಿತೇವೆ, ನಾವು ನಿಯತ ದುಡಿತೇವೆ, ಅವರು ನಿಯತ ಬುಟ್ಟಿ ದುಡಿತಾರೆ, ಅದೇ ವ್ಯತ್ಯಾಸ. 19 ನಿಮ್ ತರ ಅಂದ್ರೆ ಎಲ್ಲಿ ಸರ್, ನಮ್ ತರ ಇದಾಗಿರೋ ಸೆಕ್ಯೂರಿಟಿ ಇದ್ ಮಾಡ್ಕೊಂಡು ನಾವು ಹಿಂಗ ತಿರ್ಗಾಡ್ತಾ ಇದ್ವಾ. ಟಿ ಅಂದ್ರೆ ಬದಲಾವಣೆ ಬೇಕು, ಜನಗಳನ್ನ ಬದಲಾವಣೆ ಇಲ್ಲ ಸರ್. ಈಗ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಎಲ್ಲ ನೋಡ್ತಾವ್ರೆ, ಇರ್ಲಿ ಅವ್ರ ಬದಲಾವಣೆ ಇದ್ ಮಾಡ್ಬಿಟ್ಟು ಬಾ, ಅವನು ಬಂದವ್ರು ಮಾಡ್ತಾನ ಇಲ್ವಾ ಯಾರು ಗೊತ್ತೈತೆ? ಈಗ ಒಳ್ಳೆ ಕೆಲಸ ಒಪ್ಕೊಳ್ಳೋ, ಒಳ್ಳೆ ಕೆಲಸ ಮಾಡ್ತಾರನ್ನ. ಅವ್ರು ಕ್ಲೀನ್ ಆಗಿದ್ದಾರೆ ಅಂತ, ಕ್ಲೀನ್ ಆಗಿದ್ದಾರೆ ಅವರು, ಹಂಗೆ ಅಲ್ಲಿ ದೇಶಕ್ಕೆ ಒಳ್ಳೇದು ಆಯ್ತಾಯ್ತಾ? ಅವ್ರು ಕ್ಲೀನ್ ಅವ್ರು ಹೆಂಗಾರ ಇರಲಿ, ನಮ್ಗೇನಂತೆ ಕ್ಲೀನ್ ಅಂತಂದ್ರೆ ಅವ್ರ ಜಾಬ್ ತುಂಬಿಸ್ಕೊತಾ ಇಲ್ಲ ಅಂತ. ಗೊತ್ತಿಲ್ಲ ತುಂಬಿಸ್ಕೊತಾ ಇದ್ರು ಯಾ ಮನ್ಸು ಅಂದ ನಮ್ಮ ರೀತಿ ಎಲ್ಲರೂ ಒಂಥರ ಕಟ್ಟಡಗಳೇ. ಒಬ್ಬರು ಅವನೊಂದು ಈಗ ನಿಮ್ಮ ವಿಷಯಕ್ಕೆ ನಾನು ಅಲ್ಲಿ ಗಂಟೆ ಮಾಮೂಲಿ ಇದನ್ನ ಸರಿ ಅಂತ ಇರ್ತೀನಿ, ಅಲ್ಲಿ ಗಂಟೆ ನಾನು ಸರಿ, ಅದು ಯಾವಾಗ ವಿರೋಧ ಮಾಡ್ತೀನಿ ಅವಾಗ ನಾನು ಸರಿ ಇಲ್ಲ ಆ ಥರ. ಈಗ ಅವರು ಒಳ್ಳೆ ಕೆಲಸ ಅವ್ರು ತುಂಬಿಸ್ಕೊಳ್ಳಿ, ಮಾಡ್ತಾವ್ರೆ ತಾನೆ ಒಳ್ಳೆ ಕೆಲಸನ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಏನನ್ಸುತ್ತೆ? ಮಾಡೋದು ಸರ್, ಅದೊಂಥರ ಗುಡ್ ಪರ್ಫಾರ್ಮೆನ್ಸು ಹೇಳಬೇಕು ಅಂದರೆ ಬೇಕಿತ್ತ ನಮಗೆ? ಬೇಕಿತ್ತು ಸರ್, ಅದು ಬೇಕೇ ಬೇಕು, ಇಲ್ಲಾಂತ ನಮ್ಮನ್ನ ಓಡಿಸ್ಬಿಟ್ಟು ಪಾಕಿಸ್ತಾನದಲ್ಲಿ ಬದುಕಿ ಅಂದರೆ ನಾವು ಬದುಕಕ್ಕಾಯ್ತದ? ಆಗಲ್ಲ ಹೇಳಿ ನೀವೇ, ಆಯ್ತದ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನದವ್ರು ಇಲ್ಲಿ ಬಂದು ಬದುಕ್ಬೋದು, ಬದುಕ್ತಾರ ನೀವೇ ನೋಡ್ತಾ ಇದ್ರಲ್ಲ, ನಾವು ಹೋಗಿ ಎಲ್ಲಿಗೆ ಒಬ್ಬೊಬ್ಬರು ಓಕೆ ಭಯ ನಮಗೆ ಹೇಳಬೇಕು ಅಂದರೆ, ಹ್ಞೂ ಯಾಕಂದ್ರೆ ವಾಪಸ್ ಬರೋದಿಲ್ವಲ್ಲ ನಾವು, ಅದು ಸಮಸ್ಯೆ ಅಂದರೆ ಅಷ್ಟು ಅಂದರೆ ಇಲ್ಲಿ ಎಲ್ಲ ಜನಗಳಿಗೂ ಬದುಕೋಕೆ ಅವಕಾಶ ಮಾಡ್ಕೊಂಡು. ಹಾಂ ಎಲ್ಲ ಜನಗಳಿಗೂ ಅವಕಾಶ ಆಯ್ತಾ ಸರ್? ಇಲ್ಲಿ ಯಾರಿಲ್ಲ ಸರ್, ಎಲ್ಲರೂ ಅವರು ಇಲ್ಲಿ ಇನ್ ಡೈವರ್ಸಿಟಿ ಅಂದರೆ ನಾವು ವಿವಿಧತೆಯಲ್ಲಿ ಏಕತೆ ಏಕತೆ ಅಂತ ನಾವು. ಹಾಂ ಆಮೇಲೆ ಸ್ವಲ್ಪ ದಿನ ನಾವು ಈಗ ನಮ್ಮ ಪಕ್ಕದ ಮನೆಯಲ್ಲೇ ಬಂದು ಪಾಕಿಸ್ತಾನದನ್ನು ಇರ್ತಾನೆ ಅಂದ್ಕೊಳ್ಳಿ, ಅವನು ಆತ್ಮೀಯ ಆಯ್ತಾನೆ, ಅವನಿಗೂ ಊಟ ತಿಂಡಿ ಕೊಟ್ಕೊಂಡು ಸಾಕತ್ತಿರ್ಬೇಕು ನಾವು, ಅಲ್ಲಿ ಹಂಗಿರೋಕ್ಕಾಗಲ್ಲ ಹಂಗೆ. ಯಾಕಂದರೆ ಇಲ್ಲೇ ಮಾಮೂಲಿ ನಮ್ಮ ಇಲ್ಲೇ ಮುಸ್ಲಿಮ್ಸ್ ಬೀದಿಗೆ ಹೋಯ್ತು ಅಂದರೆ ಬರೀ ಕಷ್ಟ ಇದೆ, ನಾವು ಇಲ್ಲಿ ಥರ ಇದು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಪಕ್ಕ ಮುಸ್ಲಿಮ್ಸ್ ಅಂಗಡಿ ಇಟ್ಟಿದ್ದಾರೆ, ನಾವು ಆರಾಮಾಗಿ ಇದು ಮಾಡ್ತಾ ಇದ್ದೀವಿ, ಏನು ಬೇಕಾದೆಲ್ಲ ಕೊಡ್ತಾ ಇರ್ತೀವಿ, ಅಲ್ಲಿ ಹಂಗೆ ಹೆಲ್ಪ್ ತಾಳಿಕ್ಕಾಗಲ್ವಲ್ಲ ನಾವು. ಏನೇನೋ ಮಾತಾಡ್ತಾರೆ ಯಾಕೆ ಏಲ್ಲ ಅವೆಲ್ಲ ಸಹಿಸೋಕ್ಕಾಗಲ್ಲ ಹಂಗೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರಲಿ ಸರ್, ಒಳ್ಳೆ ಕೆಲಸ ಅವರು ಮಾಡ್ಕೊತಾ ಇದ್ರೋ ಗೊತ್ತಿಲ್ಲ ಸರ್. 73 ವರ್ಷ ಅನ್ನೋದಕ್ಕಿಂತ ಅವ್ರಿಗೆ 100 ವರ್ಷ ಅಲ್ಲಿ ಆಲೋಚನೆಗಳು ಕುಗ್ಲಿಲ್ಲ ಅಂತಂದರೆ ಅವರೇ ಇರ್ಬೋದು, ಏನು ತೊಂದರೆ ಇಲ್ಲ. ಈಗ ಅವರು 75 ಆಯಿತು 100 ವರ್ಷ ಆಯಿತು ಅನ್ಕಂದು ಇದು ಮಾಡಿದ್ರಲ್ಲ, ತೀರ್ಮಾನ ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ಈಗ ನನಗೆ 100 ವರ್ಷ ಆಯಿತು ಅಂತಂದಾಗ ಮನೇಲಿ ಹಿರಿಕರು ಬೇಕು ಅಂತ ಹೇಳ್ತೀವಲ್ಲ, ಅವ್ರ ಮಾತನ್ನ ತಗೋಬೇಕು. ಸರಿ ಇದ್ದರೆ ಅವರು ಸಣ್ಣ ಹುಡುಗ ಅಲ್ಲಿ ಸಣ್ಣ ಹುಡುಗ ಅಂದರೆ ಮಾತು ಬರೋ ಹುಡುಗ 5 ವರ್ಷದನು, ಅದು ಚೆನ್ನಾಗೈತೆ ವಿಷಯ ಅಂತಂದರೆ ತಗೋಬೇಕು ಅದನ್ನ, ಎಲ್ಲರೂ ತಗೋಬೇಕು ಅದನ್ನ. ತಗೊಳ್ಳಲ್ಲ ಸಿಟ್ಟಾಗ ಹೊರ್ತೇ ಚಿಕ್ಕ ಇದನ್ನ ಮಾತನ್ನ ಏನು ಕೇಳೋದು ಅಂತ ವರ್ತನೆ ಮಾಡ್ತಾರೆ. ಹಂಗಲ್ಲ, ವಯಸ್ಸು ಬೇಡ ನಮಗೆ, ದೇಶಕ್ಕೇನು ಒಳ್ಳೇದೈತೈತೆ ಅದು ಮಾತ್ರ ಮುಖ್ಯ. ಕಾಂಪಿಟೇಟರ್ ಸದ್ಯಕ್ಕೆ ಯಾರು ಕಾಣ್ತಾ ಇಲ್ಲ ಸರ್, ಕರ್ನಾಟಕದ ಒಟ್ಟಿನ BJP ಬೇಡ ಸರ್, ಯಾರು ಸರಿ ಇಲ್ಲ BJP ಕರ್ನಾಟಕದಲ್ಲಿ, ಎಲ್ಲ ತಿನ್ನಾರೆ ಜಾಸ್ತಿ. ಯೋಗಿ ಆದಿತ್ಯನಾಥ್ ಏನು ಮಾಡ್ತಿ? ಯೋಗಿ ಆದಿತ್ಯನಾಥ್ ನಮಗೆ ಅಷ್ಟು ಇದಿಲ್ಲ ಸರ್, ಒಟ್ಟಿನಲ್ಲಿ ಅವರು ಮಾಮೂಲಿ ಅಲ್ಲಿ TV ನೋಡ್ತಾ ಇರ್ತೀವಿ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಮಾಡ್ತಾ ಎಷ್ಟು ಮೋದಿಯವರು ಇರಬೇಕಾ ಅಥವಾ ಯೋಗಿ ಆದಿತ್ಯನಾಥ್ ಇರ್ಬೋದು ಸರ್? ಈಗ ಸದ್ಯಕ್ಕೆ ಮೋದಿನೇ ಇರಲಿ ಸರ್, ಆಮೇಲೆ ನೆಕ್ಸ್ಟು ಅವ್ರೇನಾರ ವಯಸ್ಸಾಗೈತೆ ಅನ್ನೋ ಕಾರಣಕ್ಕೆ ಇದಾರು ರಿಟೈರ್ಡ್ ಆಯ್ತೆ ಅಂದರೆ ಆಗೋದು ಬೇಡ, ಬಟ್ ಏನಪ್ಪ ಅಂತಂದ್ರೆ ಅವ್ರಿಗೆ ಏನಾರು ಆಯಿತು ಹೆಚ್ಚು ಕಮ್ಮಿ ಅಂದಾಗ ಬಂದರೆ ನೆಕ್ಸ್ಟು ಆದಿತ್ಯ ಯೋಗಿ ಬರ್ತದೆ. ಅಂದರೆ ನೆಕ್ಸ್ಟ್ ಟರ್ಮ್ಗೆ 5 ವರ್ಷ ಅವರೇ ಬರ್ತಾರೆ? 5 ವರ್ಷ 5 ವರ್ಷ ಇಲ್ಲಾಂದ್ರೆ 10 ವರ್ಷನೇ ಇರಲಿ ಬಿಡಿ ಸರ್, ಹೇಳಿರು ಈಗ ತಾನೇ ನಾನು, ವಯಸ್ಸು ಮಿತಿ ಬೇಡ. ರಾಜಕೀಯದಲ್ಲಿ ವಯಸ್ಸಾದವರು ಅಂತಂದಮೇಲೆ ಎಲ್ಲರೂ ಆಮೇಲೆ ಮನೇಲಿರಲ್ಲ, ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ಬೆಳೆಸ್ಕೋಯ್ತಾ ಇರ್ತಾರೆ. ಈಗ ಅವರು ಕೆಲಸ ಮಾಡ್ದಂಗೆ ಅವ್ರ ಮಕ್ಕಳು ಮಾಡಲ್ಲ ಹಂಗೆ. ನಾವು ಹೇಳೋದು ಇಷ್ಟೇ, ಅವರು ಉದ್ದಾರ ಆಯ್ತಾರೆ, ನಾವು ಕಣ್ಣಾರ ಮಾಮಿಲೆಲ್ಲ ನೋಡಿರ್ತೀವಿ, ಈ ಗ್ರಾಮ ಪಂಚಾಯತಿಯಲ್ಲೇ ಲೆಕ್ಕ ತಗೊಳ್ಳಿ, ಇದು ಮಾಡ್ಕೊಂಡು ಅವ್ರಿಗೇನು ಇರಲಿಲ್ಲ, ನಾವು ಬೆಳವಡೆಯರು ಅವ್ರಿಗೇನು ಇರಲಿ. ಈಗ 500 ಕೋಟಿ ಆಸ್ತಿ ಐತೆ ಅಂತ ಊರಲ್ಲೇ ಹೇಳ್ತಾರೆ, ಊರು ಸುತ್ತ ನಮ್ಮದೇ ಜಮೀನು ಅಂತ ಬೋಲ್ಡ್ ಹಾಕೊಂಡಿರ್ತಾರೆ, ಅದೆಲ್ಲ ಯಾರು ತನಿಖೆನೂ ಮಾಡಲ್ಲ, ಏನೂ ಇಲ್ಲ ಹಂಗೆ. ಏನು ಮಾಡೋಕ್ಕಾಯ್ತದೆ? ವಿನೋದ್ ಅಂತ,
ಬೆಳವಾಡಿ. ಬೆಳವಾಡಿ ಯಾವ ಜಿಲ್ಲೆ? ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಯಜಮಾನ ನಮಸ್ಕಾರ. ನಮಸ್ತೆ ಅಣ್ಣ. ಯಾವ ಊರವರು ತಾವು? ನಾವು ಹೆಜ್ಜಹಳ್ಳಿ ಅವರು. ಯಾವ ಊರ ಹತ್ರ ಬರ್ತಾವದು? ಅದು ಕಲ್ಲೂರ್ ಹತ್ರ. ಕೊಳ್ಳೇಗಾಲ ಅಂದ್ರೆ ಇದು ಮಂಡ್ಯ ಕ್ಷೇತ್ರ ಸೇರ್ಕೊಡುತ್ತೆ ನಿಮ್ದು? ಇಲ್ಲ, ನಮ್ದು ಮೈಸೂರು. ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ. ಹಾಂ, ಅವರೇ ಮುಂದೆ ಬರ್ಬೇಕಾ? 10 ವರ್ಷ ಆಡಳಿತ ಮಾಡಿದಾರೆ, ಅವರು ಎಂ ಪಿ ಆಗಿದ್ದಾರೆ. ಅವರೇ ಬರ್ಬೇಕಾ ಅಥವಾ ಬದಲಾವಣೆ ಏನಾರು ಆಗ್ಬೇಕಾ? ಬದಲಾವಣೆ ಆಗ್ಲಿ ಬಿಡಿ, ಅವರೇ ಯಾಕೆ ಇರ್ಬೇಕು? ಮತ್ತೆ ಪ್ರಪಂಚ ಮುಂದಕ್ಕೆ ಹೋಯ್ತಾ ಇದ್ದದ್ದು ಹಿಂದಕ್ಕೆ ಹೋಯ್ತಾ ಇದ್ದದ್ದು. ಬೇರೆ ಜನ ಬರ್ಬೋದು, ಅವ್ನಿಗಿನ್ ಚೆನ್ನಾಗಿ ಮಾಡ್ಬೋದು ಅಂತ ಇಲ್ವಾ? ಸಾಕಲ್ವಾ ಅವರು? ಪ್ರಜಾಪ್ರಭುತ್ವದಲ್ಲಿ ಒಬ್ಬನೇ ಗೂಟ ಇಟ್ಕೊಂಡಿರ್ಬಾರ್ದು. ಹೆಂಗ್ ಹೇಳ್ತೀರಾ? ಹೌದು, ಈಗ ಚೇಂಜ್ ಆಗ್ತಾ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಹಾಂ, ಏನಿಸುತ್ತೆ ಅವ್ರ ಆಡಳಿತ ನಿಮಗೆ? ಚೆನ್ನಾಗಿದೆ ಅಂದರೆ ಅವ್ರದ್ದು ಒಂದು ಸ್ವಲ್ಪ ಇದೆ ಸರ್. ಏನು ರೈತರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಇದು ಅಗ್ರಿಕಲ್ಚರ್ ಕಂಟ್ರಿ, ಎಲ್ಲ ಸಾಫ್ಟ್ವೇರ್ ಹೊರಟಾಯ್ತು ಅವರೇ. ಹೆಂಗೆ ಹೇಳ್ತೀರಾ? ರೈತರಿಗೂ ಸ್ವಲ್ಪ ಸಹಾಯ ಮಾಡಬೇಕು. ರೈತರಿಗೂ ಎಂತಲ್ಲ, ರೈತರನ್ನೇ ಬದುಕಬೇಕು ದೇಶ ಬದುಕಬೇಕಾದ್ರೆ. ಎಸ್ಪೆಷಲಿ ಇದು ಅಗ್ರಿಕಲ್ಚರ್ ಕಂಟ್ರಿ, ಚೆನ್ನಾಗಿ ಜನಸಂಖ್ಯೆ ಜಾಸ್ತಿ ಇದೆಯಲ್ಲ. ಏನು ಜನಸಂಖ್ಯೆ ಸರ್? ಜನಸಂಖ್ಯೆ ಜಾಸ್ತಿ ಇದ್ರೆ ಅದಕ್ಕೆ ತಕ್ಕ ಹಾಗೆ ಆಹಾರನು ಉತ್ಪತ್ತಿ ಮಾಡ್ಕೋಬೇಕು ತಾನೆ. ಹಾಂ, ಈಗ ನಿಮ್ಮ ಮನೇಲಿ ಜನಸಂಖ್ಯೆ ಇದ್ದಾರೆ, ಅದಕ್ಕೆ ಆಹಾರವನ್ನು ತಂದು ಒದಗಿಸ್ಬೇಕು ತಾನೆ ನೀವು ಯಜಮಾನರಾದವರು? ಸುಮ್ಮನೆ ಒಂದೇ ಇದು ಮಾಡ್ಕೊಂಬಿಟ್ರೆ ಅಂದರೆ ಕೇಂದ್ರದಲ್ಲೂ ಬದಲಾವಣೆ ಆಗಬೇಕು ಅಂತೀರಾ? ಕೇಂದ್ರದಲ್ಲೂ ಆಗಬೇಕು, ರಾಜ್ಯದಲ್ಲೂ ಆಗಬೇಕು. ಎಲ್ಲ ಇವರೆಲ್ಲ ಒಂಥರ ಕದೀಮ್ರಾಗೋಗ್ಬಿಟ್ಟವ್ರೆ ಸರ್. ಇವರೇ ಇದ್ಕೊಂಡು ಇದ್ಕೊಂಡು ಬದಲಾವಣೆ ಆದರೆ ಒಳ್ಳೆಯದು. ಬದಲಾವಣೆ. ನಮಸ್ಕಾರ.